ರಾಜ್ಯದ ಸರ್ಕಾರಿ ಎನ್ಪಿಎಸ್ ನೌಕರರ ಬಹುದಿನಗಳ ಬೇಡಿಕೆಯಾದ ಎನ್ಪಿಎಸ್ ರದ್ದುಗೊಳಿಸುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶೀಘ್ರದಲ್ಲೇ ಅಧಿಕೃತ ಪ್ರಕಟಣೆ ಮಾಡಲಿದ್ದಾರೆ ಎಂದು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶಾಂತರಾಮ್ ಅವರು ತಿಳಿಸಿದರು. ಅವರಿಂದು ರಾಯಚೂರು ನಗರದ ಕೆಕೆ ರೆಡ್ಡಿ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಗುಲ್ಬರ್ಗಾ ವಿಭಾಗೀಯ ಮಟ್ಟದ ಕರ್ನಾಟಕ ಸರ್ಕಾರಿ ಎನ್ಪಿಎಸ್ ನೌಕರರ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಪಿಎಸ್ ರದ್ದುಗೊಳಿಸುವುದು ನಮ್ಮ ಮುಖ್ಯ ಗುರಿಯಾಗಿತ್ತು. ಈ ಗುರಿಯನ್ನು ಸಾಧಿಸಲು ನಾವು ಸುದೀರ್ಘ ಹೋರಾಟವನ್ನು ನಡೆಸಿದ್ದೇವೆ. ನಮ್ಮ ಹೋರಾಟ ಮತ್ತು ಒಗ್ಗಟ್ಟು ಈಗ ಫಲ ನೀಡಿದೆ. ಮುಖ್ಯಮಂತ್ರಿ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಲು ನಿರ್ಧರಿಸಿದ್ದಾರೆ. ಎನ್ಪಿಎಸ್ ರದ್ದುಗೊಳಿಸುವುದು ಸರ್ಕಾರಿ ಎನ್ಪಿಎಸ್ ನೌಕರರಿಗೆ ಒಂದು ದೊಡ್ಡ ಗೆಲುವಾಗಿದೆ. ಇದು ನಮ್ಮ ಹೋರಾಟ ಮತ್ತು ಒಗ್ಗಟ್ಟಿನ ಫಲವಾಗಿದೆ ಎಂದು ಹೇಳಿದರು. ಅವತ್ತಿನ ಕಾಲಕ್ಕೆ 150 ಜನ ಎನ್ಪಿಎಸ್ ನೌಕರರು ಸಂಘಟನೆಯಲ್ಲಿ ಗೆದ್ದು ಬಂದಿದ್ದರು. ಇವರಲ್ಲಿ ಯಾರು ನಮ್ಮ ಹೋರಾಟದೊಂದಿಗೆ ನಿಲ್ತಾರೆ? ಒಂದು ಮೂರನೇ ಶಕ್ತಿಯಾಗಿ ನಾವು ಉಳಿಬೇಕಾಗಿತ್ತು. ಅನಿವಾರ್ಯ ಏನು ಅಂದ್ರೆ ಇವತ್ತಿನ ರಿಜಲ್ಟ್ ನಮಗೆ ಬೇಕಾಗಿತ್ತು. ಇವತ್ತು ಎನ್ಪಿಎಸ್ ರದ್ದತಿಯ ವಿಚಾರವನ್ನ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರೇ ಅವರೊಂದಿಗೆ ನಡೆದಂತ ಸಭೆಯಲ್ಲೇನೆ ಅವರು ಅದನ್ನ ನೀವು ಒಂದು ಏನು ಸಮಾವೇಶವನ್ನ ಮಾಡಿ ಅಲ್ಲಿ ಬಂದು ನಾನು ಎನ್ಪಿಎಸ್ ರದ್ದತಿಯ ಘೋಷಣೆಯನ್ನ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನ ಹೇಳಬೇಕಾಗಿದ್ದರೆ ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಆನಂದ್ ಕುಮಾರ್, ಸಿದ್ದಪ್ಪ ಸಂಗಣ್ಣನವರ್, ಗುರುಸ್ವಾಮಿ, ಚಂದ್ರಕಾಂತ್ ತಳವಾರ್, ಶ್ರೀಮತಿ ಶಶಿಕಲಾ, ಸದಾಶಿವ ಕಾಂಬ್ಳೆ, ರಜನಿಕಾಂತ್, ಲಕ್ಷ್ಮೀಕಾಂತ್, ದಯಾನಂದ, ಋಷಭೇಂದ್ರಯ್ಯ ಹಿರೇಮಠ್, ನಂದೀಶ್, ಮೆಹಬೂಬ್ ಪಾಷಾ ಮೂಲಿಮನಿ ಸೇರಿದಂತೆ ಜಿಲ್ಲೆಯ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಸೇರಿದಂತೆ ಅನೇಕ ನೌಕರರ ವರ್ಗದವರು ಉಪಸ್ಥಿತರಿದ್ದರು.